ಮಾಜಿ ಶಾಸಕ ಕೆಎನ್ ರಾಜಣ್ಣನವರು ಜೆಡಿಎಸ್ ಪಕ್ಷದ ವರಿಷ್ಠರಾದ ಎಚ್ಡಿ ದೇವೇಗೌಡರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ ನಂತರ ಕ್ಷಮೆಯನ್ನ ಯಾಚಿಸಿದ್ದಾರೆ ಹಾಗೂ ಸ್ವತಃ ದೇವೇಗೌಡರ ಮನೆಗೆ ಹೋಗಿ ಕ್ಷಮೆ ಕೋರುವುದಾಗಿ ತಿಳಿಸಿದ ನಂತರ ಕೆಎನ್ ರಾಜಣ್ಣನವರನ್ನು ತೇಜೋವಧೆ ಮಾಡುವುದು ಸರಿಯಲ್ಲ ಎಂದು ತಾಲೂಕಿನ ಅಹಿಂದ್ ಘಟನೆಯ ಮುಖಂಡರು ಆಗ್ರಹಿಸಿದರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಸೋಮವಾರ ಕೆಎನ್ ರಾಜಣ್ಣನವರ ತೇಜೋವಧೆಯನ್ನು ಖಂಡಿಸಿ ಕರೆದಂತಹ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಅಹಿಂದ ಸಂಘಟನೆಗಳ ಮುಖಂಡರು ಕೆಎನ್ ರಾಜಣ್ಣನವರು ಉದ್ದೇಶಪೂರ್ವಕವಾಗಿ ಜೆಡಿಎಸ್ ಪಕ್ಷದ ನಾಯಕರಾದ ಎಚ್ಡಿ ದೇವೇಗೌಡರನ್ನು ನಿಂದಿಸಿಲ್ಲ ಮಾತನಾಡುವ ವೇಳೆ ಬಾಯಿ ತಪ್ಪಿನಿಂದ ಈ ಪದ ಬಳಕೆಯಾಗಿದೆ ನಂತರ ಅಂದೇ ಪತ್ರಿಕಾಗೋಷ್ಠಿಯನ್ನು ಕರೆದು ಕ್ಷಮೆಯನ್ನ ಯಾಚಿಸಿದ್ದಾರೆ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಅವರನ್ನು ಉದ್ದೇಶಪೂರ್ವಕವಾಗಿ ತೇಜೋವಧೆ ಮಾಡುವುದು ಸರಿಯಲ್ಲ ಕೆಎನ್ ರಾಜಣ್ಣ ಅಹಿಂದ ಸಮುದಾಯಗಳ ಮತ್ತು ತಳಮಟ್ಟದ ಸಮುದಾಯಗಳ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡಿದ್ದಾರೆ ಅಂತವರ ವಿರುದ್ಧ ಅಪಪ್ರಚಾರ ಇಲ್ಲಿಗೆ ನಿಲ್ಲಿಸತಕ್ಕದ್ದು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜಣ್ಣನವರಿಗೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಳೆಮರದ ಹಳ್ಳಿ ನರಸಿಂಹಯ್ಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚನ್ನಮಲ್ಲಯ್ಯ ಮುಖಂಡ ಶಿವಣ್ಣ ಸೀತಾರಾಮ್ ನಾಯಕ್ ಆನಂದಪ್ಪ ರಮೇಶ್ ಅನಿಲ್ ಆರ್ಲಹಳ್ಳಿ ವೆಂಕಟರಮಣಪ್ಪ ಕೋಳಿ ಬಾಲಾಜಿ ಜೋಗಪ್ಪ ಪಾಳೆಗಾರ್ ಲೋಕೇಶ್ ರಾಮಾಂಜಿನಪ್ಪ ಮಂಗಳವಾಡ್ ನಾಗರಾಜ್ ಬಲ್ಲೇನಹಳ್ಳಿ ಬಲರಾಮ್ ಕೆಟಿ ಹಳ್ಳಿ ಅನಂತಯ್ಯ ಚಿಂತಲರೆಡ್ಡಿ ಎರ್ರಪ್ಪ ಚಿತ್ತಗಾನಹಳ್ಳಿ ಚಂದ್ರು ಕನ್ನಮೇಡಿ ಸುರೇಶ್ ಮಾರುತೀಶ್ ಓಂಕಾರ್ ನಾಯಕ್ ನಾರಾಯಣಪ್ಪ ಮುಂತಾದವರು ಇದ್ದರು ಅನಿಲ್ ಯಾದವ್ ಎನ್ಕೆಎಸ್ ಟಿವಿ 4 ಪಾವಗಡ್